ಹಿಂದೂಗಳ ಮೇಲೆ ಏನು ಅಲ್ಲೇ ಆಯ್ತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಅಲ್ಲಿ ಕೆಲವು ನಾಗರಿಕರು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದೇ ರೀತಿ ಇಲ್ಲಿ ಅಂದಿದ್ದಾರೆ ಮತ್ತು ಕೇರಳದಿಂದ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಅದನ್ನ ಟ್ವೀಟ್ ಮಾಡಿದ್ದೆ. ಅದನ್ನೇ ದ್ವೇಷವಾಗಿ ತೆಗೆದುಕೊಂಡು ಕಾಂಗ್ರೆಸ್ ನನ್ನ ಮೇಲೆ ಮತ್ತು ಶೋಭಾ ಮೇಲೆ ಕೇಂದ್ರ ಸಚಿವರು ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಒಬ್ಬ ಕೇಂದ್ರ ಸಚಿವರಿಗೆ ಇವತ್ತು ದ್ವೇಷದಿಂದ ಕೇಸನ್ನು ದಾಖಲು ಮಾಡಿದ್ದಾರೆ. ಏನಂತ ಪ್ರಚೋದನೆ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀರಿ, ಸುಳ್ಳು ಹೇಳಿದ್ದಾರೆ ಅಂತ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ ಮಂತ್ರಿಗಳೆಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾಗ ಎಲ್ಲರೂ ಬಂದು ಸುಮಾರು 8-10 ಜನ ಮಂತ್ರಿಗಳು ಮುಖ್ಯಮಂತ್ರಿ ಬಂದು ಆಚೆ ಹೇಳಿದ್ರು ಆತರ ಅಂದೇ ಇಲ್ಲ, ಬಿಜೆಪಿಯವರು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಅಂದೇ ಇಲ್ಲ ಅಂತ ಹೇಳಿದ್ರಲ್ಲ ಅದು ತಾನೇ ಸುಳ್ಳು. ಸುಳ್ಳನ್ನ ನೀವು ಹೇಳಿದಿರಲ್ಲ, ನಿಮ್ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಪೊಲೀಸರು? ಸುಮೋಟೋ ಅಂತೆ ಅವನು, ಯಾವನ ಪೊಲೀಸವನು ಬರ್ತೈತೆ, ನಮ್ ಸರ್ಕಾರ ಬರ್ತೈತೆ, ಬಂದಾಗ ಏನು ಅಂತ ಗೊತ್ತಾಗ್ತೈತೆ. ಯಾರು ಪೊಲೀಸನು ಕಂಪ್ಲೇಂಟ್ ಅಂತೆ, ಪೊಲೀಸನೇ ಕಂಪ್ಲೇಂಟ್, ಯಾರ ನಾಗರಿಕರು ಕೊಡ್ಬೇಕಲ್ಲ. ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಕಪಿ ಮುಷ್ಟಿಯಿಂದ ಇವತ್ತು ವಿರೋಧ ಪಕ್ಷವನ್ನ ಬಗ್ಗುಬಡಿಬೇಕು. ಇವತ್ತು ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ನಮ್ಮನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಒಂದು ಭಾವನೆ.